ಹಲೋ, ನಾನು ಪುಷ್ಪ. ಪಾಪಗೆ ಹೇಗಿದೆ? ಸತ್ತಿಲ್ಲ, ಇನ್ನೂ ಬದುಕಿದೆ. ಯಾರು? ಹನುಮಂತರಾಯ್ ಮನೆ ಇದೆ ತಾನೆ? ಇದೆ, ಅವ್ರ ಆಫೀಸ್ಗೆ ಹೋಗಿದ್ದಾರೆ. ನೀವು ಯಾರೋ ಗೊತ್ತಾಗ್ಲಿಲ್ಲ? ನಾನು ಅವ್ರ ಮಿಸ್ಸೆಸ್. ಅವ್ರ ಮದುವೆ ಯಾವಾಗಾಯ್ತು? ತುಂಬಾ ವರ್ಷಗಳಾಯ್ತಲ್ಲ, ನೀವ್ ಯಾರಂತ ಹೇಳಲೇ ಇಲ್ವಲ್ಲ. ನಾನು ರಂಗಪ್ಪ ಅಂತ ಕಣಮ್ಮ, ನಿಮ್ ರಾಯರೂರ್ನವನೇ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಅಪ್ಪಣ್ಣ ಎಲ್ಲಿ? ಯಾವಪ್ಪಣ್ಣ? ಹನುಮಂತರಾಯರ ತಂದೆ. ಹಾ, ನಿಮ್ ಮಾವ ಕಣಮ್ಮ, ಶಹನಾಯ ಅಪ್ಪಣ್ಣ. ಮಗನ್ ನೋಡ್ಕೊಂಡ್ ಬರ್ತೀನಿ ಅಂತ ಗಂಗನಹಳ್ಳಿಯಿಂದ ನೇರವಾಗಿ ಇಲ್ಲಿಗೆ ಬಂದ. ಯಾಕಮ್ಮ, ನಾನೇನಾದ್ರೂ ತಪ್ಪು ಮಾತಾಡಿದ್ನೆ? ಇಲ್ಲ, ನಾವೇ ತಪ್ಪು ಮಾಡಿದ್ದೀವಿ. ನೀವು ಹೇಳಿದ ಆ ಮನುಷ್ಯ ನಿನ್ನೆ ತನಕ ಇಲ್ಲೇ ಇದ್ದ, ಈಗಿಲ್ಲ. ಏನು ಹೋದ? ಗೊತ್ತಿಲ್ಲ ಗೊತ್ತಿಲ್ಲ, ವಿಚಿತ್ರವಾಗಿದೆ. ಏನಮ್ಮ, ಅಪ್ಪಣ್ಣ ಇಷ್ಟು ದಿವಸ ನಿಮ್ಮ ಮನೇಲಿದ್ರು, ಅವನು ನಿಮ್ಮ ಮಾವ ಅಂತ ನಿನಗೆ ಗೊತ್ತಾಗ್ಲಿಲ್ವೇ? ದಯವಿಟ್ಟು ನನ್ನನ್ನೇನು ಕೇಳ್ಬೇಡಿ, ನನ್ನನ್ನೇನು ಕೇಳ್ಬೇಡಿ. ಈಗ ಓಡಿಸ್ಬಿಟ್ರಪ್ಪ, ಓಡಿಸ್ಬಿಟ್ರು. ಪುಷ್ಪಾ, ಪುಷ್ಪಾ, ಮಗುಗೆ ಹೇಗಿದೆ ಅಂತ ಕೇಳಿದ್ರೆ ಹಾಗೆ ಉತ್ತರ ಕೊಡೋದು? ಮಾತಾಡೋದು ಕೇಳಿಸ್ತಿಲ್ವೇನು? ಮಗುಗೆ ಹೇಗಿದೆ ಅಂತ ನಿನ್ನೆ ಕೇಳ್ತಿರೋದು. ಆ ಮಗುಗೂ ನಿಮಗೂ ಏನ್ರಿ ಸಂಬಂಧ? ನಾನು ಅದರ ತಂದೆ. ತಂದೆ? ತಂದೆ ಅನ್ನೋ ಮಾತಿಗೆ ಏನ್ ಅರ್ಥ ಅಂತಾದ್ರೆ ಗೊತ್ತಿದೆಯೇನು? ಪುಷ್ಪ, ಏನಾಗಿದೆ ಇವತ್ತು ನಿಮಗೆ? ನಿಮ್ ಕೂಗಾಟಕ್ಕೆ ಹಾರಾಟಕ್ಕೆ ಹೆದರೋದಿಕ್ಕೆ ನಾನ್ ನಿಮ್ ತಂದೆ ಅಲ್ಲ. ಏನಂತೆ? ನಿಜ ಹೇಳಿ, ಇಲ್ಲಿ ಇಷ್ಟು ಜನ ಇದ್ ಮುದುಕಿರ್ತಾನೆ ನಿಮ್ ತಂದೆ. ಯಾಕ್ರಿ ಹಾಗೆ ನಿಂತ್ಕೊಂಡ್ಬಿಟ್ರಿ? ಅಪ್ಪನ ಅಪ್ಪ ಅಂತ ಕರೆಯಕ್ಕೆ ಮನಸ್ಸು ಬರ್ತಿಲ್ವೇನು? ಜನ್ಮ ಕೊಟ್ಟವನ್ನ ತಂದೆ ಆಗಿದೇನು? ಅದು ಕಾರಣ ಇದೆ ಪುಷ್ಪ, ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಷ್ಟು ದಿನ ಅರ್ಥ ಆಗ್ತಿರ್ಲಿಲ್ಲ, ಈಗ ನಿಮ್ ಯೋಗ್ಯತೆ ಚೆನ್ನಾಗಿ ಅರ್ಥ ಆಗಿದೆ. ಹೇಳಿ, ಆ ಮುದುಕರ್ ತಾನೆ ನಿಮ್ ತಂದೆ? ಅವ್ರು ತಾನೇ ಅಪ್ಪಣ್ಣ. ಮಾತಾಡ್ರಿ, ನೀವು ನಿಜ ಹೇಳ್ತಿದ್ರೆ ನಮಗೂ ನಾನೆ. ಹೌದು ಪುಷ್ಪ, ಹೌದು. ಈ ವಿಷಯನ ಅವತ್ತ ನನಗೆ ಯಾಕೆ ಹೇಳಲಿಲ್ಲ? ನೀನ್ ಅಸಹ್ಯ ಪಟ್ಕೋತೀಯ ಅಂತ. ಏನಂದ್ರಿ? ನೀವು ನಿಮಗ್ ಜನ್ಮ ಕೊಟ್ಟವ್ರನ್ನ ತಂದೆ ಅಂದ್ರೆ ನಾನು ಅಸಹ್ಯ ಪಡ್ತೀನ. ಪುಷ್ಪ, ಅವನಿದ್ದ ಸ್ಥಿತಿ ನಿನಗೆ ಗೊತ್ತು. ಹಳ್ಳಿಯಲ್ಲಿ ಶಹನಾಯಿ ಬಾರಿಸ್ಕೊಂಡು ಹೊಟ್ಟೆ ಹೊರ್ಕೊಳ್ಳೊಬ್ಬ ಅನಾಗರಿಕ ಕೊರವನ್ನ ನಮ್ಮ ತಂದೆ ಅಂತ ಹೇಳ್ಕೊಳಕ್ ಸಂಕೋಚ ಪಟ್ಟೆ. ಸ್ವಂತ ಮಗ ಆಳು ಅಂದಾಗ್ಲೇ ಕೆನ್ನೆ ಹೊಡೆದು ಬುದ್ಧಿ ಕಲಿಸ್ದೆ ನಿಮ್ ಮಾನ ಬೀದಿಪಾಲ್ ಆಗ್ಬಾರ್ದು ಅಂತ ನೀವ್ ಬಂದಿದ್ನಲ್ಲ ಅನಿಸ್ಕೊಂಡು ಮೂಗ್ ಬಸನಾಗಿ ಮನೇಲಿ ಬಿದ್ದಿದ್ರಲ್ಲ, ಅವರ ಅನಾಗರಿಕರು. ಏನ್ರಿ ಕೊರವರು ಅಂದ್ರಲ್ಲ, ಅವ್ರೇನ್ ಮನುಷ್ಯರೇ ಅಲ್ವೇನ್ರಿ? ನಾಲ್ಕು ಅಕ್ಷರ ಓದಿ ಸೂಟ ಬೂಟ ಹಾಕೊಂಡ ತಕ್ಷಣ ನಿಮ್ ಪುಟ್ಟ ಬದಲಾಯಿಸೋಗುತ್ತೇನು. ಸಾರಿ ಪುಷ್ಪ, ಸಾರಿ. ನಾನು ಕೊರವರು ಅಂತ ಗೊತ್ತಾದ್ರೆ ನೀನೆಲ್ಲಿ ಅಸಹ್ಯ ಪಟ್ಕೊಂಡು ದೂರ ಆಗ್ಬಿಡ್ತೀಯೋ ಅಂತ ಹೀಗ್ ಮಾಡಿದೆ. ಸಾಕು ಸುಮ್ನೆ ರೀ, ನೀವು ಮಾಡಿರೋ ದ್ರೋಹಕ್ಕೆಲ್ಲ ನನ್ ಕಾರಣ ಮಾಡ್ಬೇಡಿ. ಜಾತಿನೇ ಮುಖ್ಯವಾಗಿದ್ದಿದ್ರೆ ನಿಮ್ಮನ್ನು ತೀರ್ಸಕ್ ಮುಂಚೆ ನಿಮ್ ಹುಟ್ಟೆ ಯಾವ್ದನ್ ಕೇಳ್ತಿದ್ದೆ. ದೇವರ ಹಣೆಗೂ ಹೇಳ್ತಿದ್ದೀನಿ, ಒಬ್ಬ ಕೊರವರು ಅವ್ರನ್ನ ಮನೆ ಮಾಡ್ಕೊಂಡಲ್ಲ ಅಂತ ಖಂಡಿತ ಸಂಕಟ ಪಡ್ತಾ ಇಲ್ಲ. ಅಪ್ಪನ ಅಪ್ಪ ಅನ್ನಕ್ಕೂ ಇಷ್ಟ ಇಲ್ಲದೆ ಒಂದು ಮೃಗದ ಕೈ ಹಿಡಿದ್ನಲ್ಲ ಅಂತ ತಲೆ ತಗ್ಗಿಸ್ತಿದ್ದೀನಿ ಕಣ್ರಿ, ತಲೆ ತಗ್ಗಿಸ್ತಿದ್ದೀನಿ. ಒಂದ್ಸತಿ ಮಾತಾಡ ಪಾಪು. ಪಾಪು
ಡಾಕ್ಟರ್, ಸ್ವಲ್ಪ ಎಚ್ಚರಾದಾಗೆಲ್ಲ ಹೀಗೆ ತಾತ ಪಿಪಿ ಅಂತ ಕಲ್ವರ್ಸ್ಕೊತಾನೆ, ಮತ್ತೆ ಜ್ಞಾನ ಹೊಟ್ಟೋಗುತ್ತೆ. ಮಿಸ್ಟರ್ ರಾವ್, ನಿರಾಸೆಯಿಂದ ಮಗು ಮನಸ್ಸು ದೊಡ್ಡ ಶಾಕ್ ಆಗಿದೆ. ಮೊದಲ ತಾತ ಯಾರೋ ಅವರನ್ನು ಕರೆಸಿ, ಇಲ್ಲದೆ ಹೋದರೆ ಮಗು ಜೀವಕ್ಕೆ ಅಪಾಯ. ನಿಮಗ್ ನಿಮ್ ತಂದೆ ಬೆಳೆದಿರ್ಬಹುದು, ನನಗ್ ನನ್ ಮಗು ಬೇಕು, ನಮ್ಮ ಮಾವ ಬೇಕ್ರಿ. ನಿನಗೆ ಮಗನಾಗಿ ಹುಟ್ಟಿ ಮನುಷ್ಯತ್ವನೇ ಕಳ್ಕೊಂಡು ಮೃಗದ ಹಾಗೆ ವರ್ತಿಸಿದ ಈ ನಾಚಿ ಕೆಟ್ಟ ಮಗನ ಮುಖ ನೋಡೋಕ್ಕೂ ಅಸಹ್ಯವಾಗಿದೆ ಅಲ್ವೇನಪ್ಪ? ಯಾಕಪ್ಪ ಯಾಕಪ್ಪ ನನ್ನ ಇಷ್ಟು ಓದಿಸ್ತೆ? ನೀನು ಅಷ್ಟು ಆಸೆಯಿಂದ ಓದಿಸಿದ್ದಕ್ಕೆ ನೋಡಿದ್ಯಾ ಹೇಗಿದೆ ನಾನು ಕೊಟ್ಟ ಪ್ರತಿಫಲ? ನನ್ನ ಮಗು, ನನ್ನ ಪಾಪು ನೀನು ಎಂಥವನು, ನಿನ್ನ ಮನಸ್ಸು ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ತು. ನಾನಾದ್ರ ಅಪ್ಪ ಏನು ಪ್ರಯೋಜನ? ಬೇಡಪ್ಪ ಬೇಡ, ನಿನ್ನನ್ನು ಕ್ಷಮಿಸ್ಬೇಡ, ಈ ಪಾಪಿಗೆ ಒಳ್ಳೇದನ್ನು ಕೋರ್ಬೇಡ. ಇವತ್ತು ನಿನ್ನ ಪಾಪು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾ ಇದೆ, ಅದನ್ನು ಮಾತ್ರ ಬದುಕಿಸ್ಕೊಡಪ್ಪ, ಅದನ್ನು ಬದುಕಿಸ್ಕೊಡು. ಪಾಪು ನೋಡಪ್ಪ, ನಾನು ಬಂದಿದ್ದೀನಿ ನೋಡಪ್ಪ. ಪಾಪು ಪಾಪು, ನಾನು ಬದುಕಿದ್ದೀನಪ್ಪ, ಇನ್ನೂ ಜೀವಂತವಾಗಿದ್ದೀನಪ್ಪ. ಮಾತಾಡಪ್ಪ, ಒಂದು ಸಲ ಕಣ್ಣು ಬಿಟ್ಟು ನನ್ನನ್ನು ನೋಡಪ್ಪ ಪಾಪು. ಯಾಕಪ್ಪ ಯಾಕೆ ಪಾಪು, ನನ್ನ ನೋಡೋದಕ್ಕೆ ನಿನಗೆ ಇಷ್ಟ ಇಲ್ಲವಾ? ಈ ಕೆಟ್ಟ ಮುದುಕ ಮನೆ ಬಿಟ್ಟು ಬರುವಾಗ ನಿನಗೊಂದು ಮಾತು ತಿಳಿಸ್ದೆ ಓಡ್ ಬಂದುಬಿಟ್ಟಲ್ಲ ಅಂತ ಕೋಪ ಮಾಡ್ಕೊಂಡಿದ್ದೀಯಪ್ಪ. ಪಾಪು ನನ್ನ ಬಸಂತಿ ನನ್ನ ಬಿಟ್ಟು ಹೋದ್ಮೇಲೆ ನಾನು ಅವಳು ಹಿಂದೆ ಹೋಗಬೇಕು ಅಂತ ಮಾಡ್ಕೊಂಡಿದ್ದೆ. ಆದರೆ ಮಗನ ವ್ಯಾಮ ನಾನು ಹೋಗೋದಕ್ಕೆ ಬಿಡಲಿಲ್ಲ. ಯಾವ ಮಗನಿಗೋಸ್ಕರ ಉಸಿರನ್ನ ಬಿಗಿ ಹಿಡ್ಕೊಂಡು ಬದುಕಿದ್ನೋ ಆ ಮಗನೇ ಆಡು ಅಂತ ಹೇಳಿ ಅವಮಾನ ಮಾಡಿದ ಮೇಲೆ ಇನ್ನು ನಾನು ಬದುಕಿರಬಾರದು
ಅಂತ ತೀರ್ಮಾನ ಮಾಡಿಕೊಂಡೆ. ನಿನ್ನ ಮೇಲಿನ ವ್ಯಾಮೋಹ. ನಾನು ಸಾಯೋದಕ್ಕೆ ಅವಕಾಶ ಕೊಡಲಿಲ್ಲ, ನಾನು ಸಾಯೋದಕ್ಕೆ ಅವಕಾಶ ಕೊಡಲಿಲ್ಲ. ಇನ್ನೊಂದು ನಿನ್ನಿಂದನೂ ದೂರ ಆಗ್ಬಿಟ್ಟ ಮೇಲೆ ಇನ್ಯಾವ ವ್ಯಾಮೋಹ ತಾನೇ ಬಂತು ನನ್ನ ಕಟ್ಟಾಕೋದಕ್ಕೆ ಸಾಧ್ಯ? ಎರಡು ದಿವಸದಿಂದ ನನ್ನ ಜೀವ ಬಸಂತಿ ಬಸಂತಿ ನನ್ನ ಕರ್ಕೋ ಅಂತ ಕೂಗ್ತಾ ಇದೆ. ಯಾಕೆ ನನ್ನ ಬಸಂತಿ ಇನ್ನೂ ನನ್ನ ಮೇಲೆ ಕರುಣೆ ಬರಲಿಲ್ಲ ಅನ್ನೋದು ಈವಾಗ ಅರ್ಥವಾಯ್ತು. ಏ ಪಾಪು, ನಾನು ಹೋಗಿ ಸೇರ್ಕೋಬೇಕು ಅಂತ ಇರೋ ಜಾಗಕ್ಕೆ ನನಗಿಂತ ಮುಂಚೆ ನೀನೇ ಹೋಗಿ ಸೇರ್ಕೋಬೇಕು ಅಂತ ಮಾಡಿದ್ದೀಯ. ಇಲ್ಲ ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ ಪಾಪು. ನಾನು ನಿನ್ಬಿಡೋದಿಲ್ಲ.
ಮಾವನ ಮಗಳ ಮಲ್ಲಿಗೆ ಅರಳೆ ಮುತ್ತಿನ ಚೆಂಡೆ ಸೊಂಟದ ಮೇಲೆ ತುಂಬಿದ ಕೊಡ ಇಟ್ಕೊಂಡು ಬಳುತ್ತಾ ಬಳುತ್ತಾ ನಡೀತಿದ್ರೆ ನೋಡೋಕೆ ಎರಡು ಕಣ್ಣು ಸಾಲದು. ಯಾಕೋ ಭದ್ರ, ಬೆಳಗ್ಗೆನೆ ಸಾರಾಯಿ ಶಿವಲಿಂಗನ ದರ್ಶನ ಆಗಿದೆ ಅಂತ ಕಾಣಿಸುತ್ತೆ, ಮರ್ಯಾದೆ ದಾರಿ ಬಿಡು. ದಾರಿ ಬಿಡ್ಬೇಕಿನ್ನ ಅವತ್ತು ಮನೆ ತಾತ ಇದ್ರು ಅಂತ ನಿನ್ ಸುಮ್ಮನೆ ಬಿಟ್ಟಿದ್ದೀನಿ. ಇವತ್ತು ಈಗ ಇಲ್ಲೇ ನಿನ್ ಕೂತ್ಗೆ ತಾಳಿ ಬಿಗ್ರು ಮೊದಲನೇ ರಾತ್ರಿ ಇಲ್ಲೇ ಮುಗಿಸ್ಬಿಡ್ತೀನಿ. ನನ್ ತಾಳಿ ಬಿದ್ದಾಗ ತಾಳಿ ಆಮೇಲೆ ಹೇಳ್ತೀನಿ. ಅದ್ರ ಯಾಕೆ ಹುಡುಗಿಗೆ ಹಿಂಸೆ ಕೊಡ್ತಾ ಇದೀಯಾ? ಅದು ನನ್ನ ಇಷ್ಟ, ಅವಳು ನನ್ನ ಮಾವನ ಮಗಳು. ಮಾವನ ಮಗಳು ಹೆಂಡತಿ ಅಲ್ವಲ್ಲ?